सूर्योदय मुंचे अते हर हो नागमणि बे विचार ननगंत शांति नेमदि इल्दंगे आगोगिदे ओ नानेनो तुम्बा शांति नेमदिंद बुद्धन तर बदुकता इदीनि अंत अंदुकोंडिद्दीया निन्नोळगे याव लाभ इदेयो अदु नन्नोळगे निन्न एरडरष्टु इदे अदु तणगागबेकु अंद्रे नागमणि एल्लिदे अंत गोत्तागि अदु नम्म कैवश आगबेकु आग्ले अदु यावाग बरुत्तो अंत बकपक्षि तर कायता इदीनि नानु ರಾಕ್ಷಸರು ಇಲ್ಲೇ ಇದ್ದಾರೆ ಇವರು ಕಣ್ತಪ್ಸಿ ಇಲ್ಲಿಂದ ಹೋಗೋದು ಹೇಗೆ ಹಾಗೆ ಇವರು ಕಣ್ತಪ್ಸಿ ಅತ್ತೆ ಹತ್ರನು ನಾಗಮಣಿ ಬಗ್ಗೆ ಈ ಮನೆಯಲ್ಲಿಂದ ಮಾತಾಡೋದಕ್ಕೆ ಆಗೋದಿಲ್ಲ ಅತ್ತೆನ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ಮಾತಾಡಬೇಕು ದೇವ್ರೆ ನಾಗಮಣಿ ನಾನು ಇಲ್ಲೇ ಇಟ್ಟಿದ್ನಲ್ಲ ನಾನು ಇಲ್ಲಿ ಇಡೋದನ್ನ ಯಾರಾದರೂ ನೋಡ್ಕೊಂಡು ಬಂದು ಎತ್ತಿಕೊಂಡು ಹೊರಟೋದ್ರ ಅಂತ ಎಲ್ಲೋಯ್ತಪ್ಪ ಸದ್ಯ ಇಲ್ಲೇ ಇದೆ ಒಂದು ಕ್ಷಣ ನಾನು ಎದೆ ದಸಕಂದೋಗಿತ್ತು ನೀನಾ ಯಾಕತೆ ಗಾಬರಿ ಆಗೋಂತದ್ದು ಏನಾಯ್ತು ಏನೂ ಇಲ್ಲ ಅಂತ ನಿಮ್ಮ ಮಾತಲ್ಲಿ ಹೇಳ್ತಾ ಇದ್ದೀರಾ ಏನೋ ಇದೆ ಅಂತ ನಿಮ್ಮ ಮುಖ ಹೇಳ್ತಾ ಇದೆ ಏನು ಅಂತ ಹೇಳಿ ಎಷ್ಟೇ ಆದರೂ ನಾನು ಈ ಮನೆ ಸೊಸೆಯಾಗೋಳಲ್ವಾ ಬೇರೆ ಯಾರು ಅಲ್ವಲ್ಲ ಇದಕ್ಕಿದ್ದಾಗೆ ನನ್ನ ಹೆಗಲ ಮೇಲೆ ಕೈ ಇಟ್ಟಿಯಲ್ಲ ಅದಕ್ಕೆ ತಕ್ಷಣ ಗಾಬರಿ ಆಗೋದೆ ಬೆಚ್ಚಿದ್ರ ಬೆಚ್ಚಿಬಿಡ ಅಂತದ್ದು ಏನಿದೆ ಅತ್ತೆ ಅಂತದ್ದು ಏನು ಇಲ್ಲ ಬಿಡಮ್ಮ ಲೇ ಹೇಮ ನೀನ್ ಯಾಕ ಗಾಬರಿ ಆದೆ ಅನ್ನೋದು ನನಗೆ ಗೊತ್ತು ಕಣೆ ನಾಗಮಣಿ ಯಾರ್ ವಶದಲ್ಲಿದ್ರು ಅದು ನಮ್ಮ ಲೋಕದ ಆಸ್ತಿ ಅದನ್ನ ನಾನು ವಶಪಡಿಸಿಕೊಂಡು ನಾಗಲೋಕಕ್ಕೆ ತಗೊಂಡು ಹೋಗ್ತೀನಿ ಅತ್ತೆ ನನ್ನ ಅರ್ಜುನ್ ಮದುವೆ ಆದ್ರೆ ಅರ್ಜುನ್ ಅವರೇ ಕಾಣಿಸ್ತಾ ಇಲ್ವಲ್ಲ ಮಣಿ ಯಾರೇ ಅಡ್ಡ ಬಂದ್ರು ನಿನ್ನ ಮತ್ತೆ ಅರ್ಜುನ್ ಮದುವೆನ ನಿಲ್ಲಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅರ್ಜುನ್ ಖಂಡಿತ ವಾಪಸ್ ಬಂದೇ ಬರ್ತಾನೆ ನಿನ್ನ ಕೈ ಹಿಡದೆ ಹಿಡಿತಾನೆ ಈ ವಾರದಲ್ಲೇ ನಿಮ್ಮಿಬ್ಬರು ಮದುವೆ ಆಗೇ ಆಗುತ್ತೆ ಇದನ್ನ ಯಾರಿಂದೂ ತಪ್ಪಿಸೋಕೆ ಸಾಧ್ಯ ಇಲ್ಲ ನೀನು ಧೈರ್ಯವಾಗಿರಮ್ಮ ನೀನ್ ಇಷ್ಟ ಭರವಸೆ ಕೊಟ್ಟ ಮೇಲೆ ಅದು ಈಡೇರೇ ಈಡೇರುತ್ತೆ ಅನ್ನೋದು ಗೊತ್ತು ಕಣೆ ಹೇಮ ನಿಮ್ಮನ್ನ ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ ನಿಮ್ಮಲ್ಲಿ ಅದ್ ಯಾವ ಮೋಡಿ ಅಡಗಿದ್ಯೋ ನನಗೆ ಗೊತ್ತಿಲ್ಲ ನಾನು ಎಷ್ಟೊಂದು ಜನ ಹುಡುಗರನ್ನ ನೋಡಿದ್ದೀನಿ
ಆದ್ರೆ ನಿಮ್ಮಲ್ಲಿರೋ ಆಕರ್ಷಣೆ ಬೇರೆ ಯಾರಲ್ಲೂ ನನಗೆ ಕಾಣಿಸಿಲ್ಲ. ಅದಕ್ಕೆ ಅಲ್ವಾ ನಿಮ್ಮ ಹಿಂದೆ ಹುಚ್ಚಿ ತರ ಅಲಿತಾ ಇದ್ದೀನಿ. ಯಾವಾಗ ನಿಮ್ ಜೊತೆ ಮದುವೆ ಆಗಿ ನಾನು ನಿಮ್ ಜೊತೆ ಸಂಸಾರ ಮಾಡ್ತೀನೋ ಅಂತ ಕಾಯ್ತಾ ಇದ್ದೀನಿ. ನೀವು ಎಲ್ಲೇ ಇದ್ರು ಆದಷ್ಟು ಬೇಗ ಮನೆಗೆ ಬಂದ್ಬಿಡಿ. ಅಜ್ನೂರು ನನ್ನ ನೋಡೋಡು ಈ ಜನ್ಮದಲ್ಲಿ ಮಾತ್ರ ಅಲ್ಲ, ಹಿಂದಿನ ಎಷ್ಟೋ ಜನ್ಮದಲ್ಲೂ ಮುಂದಿನ ಎಲ್ಲ ಜನ್ಮದಲ್ಲೂ ಕೂಡ ಅಜ್ನೂರು ನನ್ನ ಸರ್ವಸ್ವ. ಅವರ ಮೇಲೆ ಕಣ್ಣು ಹಾಕಿರೋ ನಿನ್ನ ನಾನು ಎಲ್ಲಿ ಈಗಲೇ ಸರ್ವನಾಶ ಮಾಡ್ತೀನಿ. ಕುಡ್ಕೊಂಡ್ ಬಂದಿದ್ಯಾ? ದೊಡ್ಡವರು ಚಿಕ್ಕನ ಮರ್ಯಾದೆ ಇಲ್ವಾ ನಿಂಗೆ? ಯಾರ್ಯಾರ ಯೋಗ್ಯತೆಗೆ ಎಷ್ಟೆಷ್ಟು ಮರ್ಯಾದೆ ಕೊಡ್ಬೇಕಂತ ಗೊತ್ತು ನಮಗೆ? ನಿಮ್ಮಅಮ್ಮ ಅದ್ ಯಾವ ಗಳಿಗೆಲ್ಲಿ ನಿಮ್ಮನ್ನ ಅತ್ತೆ ಭೂಮಿಗೆ ಹಾಕುದ್ರು ಆ ದೇವರಿಗೆ ಗೊತ್ತು. ನಿನ್ನ ಅಲ್ಲಿ ಕಳಿಸ್ತೀವಲ್ಲ ಅವಳನೇ ಹೋಗಿ ಒಂದ್ ಮಾತು ಕೇಳು. ನೋಡು ನಿನಗ್ ಮಾಡೋದಕ್ಕೇನು ಕೆಲಸ ಇಲ್ಲ ಅಂತಾರೆ ನಮಗೂ ಇಲ್ಲ ಅಂತ ಅಂದ್ಕೋಬೇಡ. ಒಂದು ವಿಷಯ ಕೇಳ್ತೀವಿ ನೇರವಾಗಿ ಮುಚ್ಚು ಮರೆ ಇಲ್ಲದೆ ಹೇಳ್ಬೇಕು. ಮುಚ್ಚು ಮರೆ ಮಾಡಿದ್ಯೋ ಇಲ್ಲೇ ಹೂತಕ್ಕೆ ಸಮಾಧಿ ಮಾಡ್ಬಿಡ್ತೀವಿ. ಬರೀ ಊತ ಹಾಕೋದು ಸಾಯಿಸೋದು ಇಷ್ಟೇ ನಿಮ್ ಬಾಯಲ್ಲಿ ಬರೋದು? ಒಳ್ಳೆ ಮಾತೆ ಬರಲ್ವಾ ನಿಮ್ ಬಾಯಲ್ಲಿ? ಭೂತದ ಬಾಯಲ್ಲಿ ಭಗವದ್ಗೀತೆನ ಬರುತ್ತೆ ಇಂಥ ಪದಗಳೇ ಬರೋದು? ಹೇಳು ನಿನ್ನೆ ನಿನ್ನ ಸೊಸೆ ಎಲ್ಲಿಗೆ ಹೋಗಿದ್ಲು? ಕರ್ಮ ಕೇಳಿದ್ದ ಅದೆಷ್ಟು ಸಲ ಕೇಳ್ತೀರ? ಅವಳು ನಿಮ್ಗೆ ಹೇಳಿದ್ಲ ತಾನೆ ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ. ಅವಳು ಹೇಳಿದ್ದೇನಲ್ಲ ನಂಬಿ ತಲೆ ಆಡ್ಸಕ್ ನಾವೇನು ಕುರಿಗಳಲ್ಲ. ನೀವು ಕುರಿಗಳು ಅಂತ ಯಾರು ಹೇಳಿದ್ರು? ತೋಳ ಸಿಣ್ಣಾಯಿ ನಾಲ್ಗೆನ ಹರಿ ಬಿಡ್ಬೇಡ, ತೊಂಡು ತೊಂಡ ಕತ್ತರ್ ಸಾಕ್ಬಿಡ್ತೀನಿ. ನೀನು ನಿನ್ನ ಸೊಸೆನ ನಾವ್ ಯಾವತ್ತು ನಂಬೋದಿಲ್ಲ. ನೀನು ಇಳ್ಳೆಕಾಯಿ ಆದ್ರೆ ಅವಳು ನಿಂಬೆಕಾಯಿ, ನೀವಿಬ್ರು ಒಟ್ಟಿಗೆ ಸೇರ್ಬಿಟ್ರೆ ನಮ್ಮ ನೆಮ್ಮದಿ ಅನ್ನೋ ಹಾಲಿಗೆ ಉಳಿ ಇಟ್ಬಿಡ್ತೀರಾ? ನೆನ್ನೆ ಕಳೆದೋಗಿರೋ ನಾಗಮಣಿ ವಿಷಯದಲ್ಲಿ ಅವಳ ಬಗ್ಗೆ ಅನುಮಾನ ಇದೆ ನಮ್ಗೆ. ಈಗ ಯಾವ್ದಾದ್ರು ವಿಷಯನ ನೀನು ನಮ್ಮಿಂದ ಮುಚ್ಚಿಟ್ಟಿದ್ದ ಆಮೇಲೆ ಗೊತ್ತಾದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ. ಅಯ್ಯೋ ನನಗೆ ಯಾವ ವಿಷಯ ಗೊತ್ತಿಲ್ಲ ಕಂಡ್ರು, ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ಇಲ್ಲ ನೀನು ಏನೋ ನಮ್ಮಿಂದ ಮುಚ್ಚಿಡ್ತಾ ಇದೀಯಾ. ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ನಿನ್ನೆ ಮನೆಯಿಂದ ಆಚೆ ಎಲ್ಲೂ ಹೋಗಿಲ್ಲ, ಮನೆಯಲ್ಲೇ ಇದ್ದೆ. ನನ್ನ ಮಾತು ನಂಬ್ರೋ ನೋಡು, ಆ ನಾಗಮಣಿನ ಕದ್ದಿರೋದು ಒಂದು ಹೆಂಗಸು ಅನ್ನೋ ವಿಷಯ ನಮಗೆ ಗೊತ್ತಾಗಿದೆ. ಆ ಹೆಂಗಸು ಯಾರು ಅಂತೇಳಿ ಇವತ್ತಲ್ಲ ನಾಳೆ ನಮಗೆ ಗೊತ್ತಾದೇ ಆಗುತ್ತೆ. ಆಗ ನೀನು ನಮಗೆ ಮೋಸ ಮಾಡಿರೋ ವಿಷಯ ಏನಾದರೂ ಗೊತ್ತಾಯಿತು ಅಂತಂದರೆ ಯಾವುದೇ ಕಾರಣಕ್ಕೂ ನಿನ್ನನ್ನು ಕ್ಷಮಿಸೋದಿಲ್ಲ, ಅವನಿಗೆ ಮೇಲೆ ಬರೇ ಹೇಳಾಗ್ಬಿಡ್ತೀವಿ. ನಾನು ಅಮೃತ. ನೀನ್ ಯಾಕೆ ಇಲ್ಲಿಗೆ ಬಂದೆ? ಅತ್ತೆ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು. ನಿನ್ನ ಹತ್ರ ಮಾತಾಡೋಂಥದ್ದು ನನಗೇನಿದೆ? ನನ್ನ ಮಗ ಎಲ್ಲಿದ್ದಾನೆ ಅನ್ನೋದನ್ನ ಮೊದಲು ಹೇಳು. ಅರ್ಜುನ್ ಅವ್ರ ಬಗ್ಗೆ ನೀವೇನು ಚಿಂತೆ ಮಾಡಬೇಡಿ, ಅವ್ರು ನನ್ನ ಜೊತೆ ಸುರಕ್ಷಿತವಾಗಿದ್ದಾರೆ. ಹೇಮಾ, ಹೇಮಾ ದಯವಿಟ್ಟು ನಾನು ಬಂದಿರೋದನ್ನ ಅವ್ರಿಗೆ ಹೇಳ್ಬೇಡಿ. ಹೇಮಾ ಯಾಕೆ ಹಾಕಿಕೊಂಡೆ? ಅದು ನಿನ್ನಿಂದ ಕೇಳ್ತಾ ಇರೋದು ಯಾಕೆ ಹಾಗೆ ಎದುರ್ಕೊಂಡು ಕೂಕೊಂಡೆ ಅಂತ. ಅದು
ಅಲ್ಲೊಂದು ದಪ್ಪದೊಂದು ಹಲ್ಲಿ ನೋಡಿದೆ, ಅದಕ್ಕೆ ಕೂಕೊಂಡೆ. ಹಲ್ಲಿನ ಹಾವು ಅನ್ನೋ ತರ ಕೂಕೊಂಡ್ರಲ್ಲ, ಹಲ್ಲಿ ಬಂದು ನಿಮ್ಮನ್ನ ಕಚ್ಚಬಿಡುತ್ತಾ ಅಥವಾ ನುಂಗ್ಬಿಡುತ್ತಾ? ರುದ್ರ, ಇವಳನ್ನು ಇವಳ ಅತ್ತೆನು ನಂಬೋದಕ್ಕಾಗೋದಿಲ್ಲ. ಒಂದು ವೇಳೆ ಅಮೃತ ಏನಾದರೂ ಹಾವಿನ ರೂಪದಲ್ಲಿ ಇಲ್ಲಿಗೆ ಬಂದಿರಬಹುದಾ? ಅದನ್ನ ನೋಡಿ ಇವಳೇನಾದ್ರೂ ಹೀಗೆ ಕೂಕೊಂಡಿರ್ಬೋದಾ? ಹಾಗೇನಾದ್ರೂ ಅವಳು ನಮ್ಮ ಕಣ್ಣು ತಪ್ಪಿಸಿ ಬಂದಿದ್ರೆ ಮಾತ್ರ ಅವಳನ್ನ ಮುಗಿಸ್ಬಿಡ್ತೀನಿ. ಇಲ್ಲ, ನಾನು ಸತ್ಯವಾಗ್ಲೂ ಹಲ್ಲಿನೇ ನೋಡಿ ಹೆದರ್ಕೊಂಡಿದ್ದು, ನನ್ನ ಮಾತು ನಂಬಿ. ಅತ್ತಿ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ, ಈ ಜನ್ಮದಲ್ಲಿ ನಿನ್ನನ್ನು ಕಟ್ಕೊಂಡಿದ್ದೀನಲ್ಲ ನಾನು, ನಿನ್ನ ಕಟ್ಕೊಂಡು ನಾನು ಅನುಭವಿಸ್ತಾ ಇದ್ದೀನಲ್ಲ, ನನ್ನ ದೇವರೇ. ಹೇಗಿದ್ದೀರಾ? ನನ್ನ ಯೋಗಕ್ಷೇಮನ ವಿಚಾರಿಸುವಷ್ಟು ಯೋಗ್ಯತೆ ನಿನಗಿಲ್ಲ. ಅತ್ತೆ, ನಾನೇನಂತ ಮಹಾಪರಾಧ ಮಾಡಿದ್ದೀನಿ ಅಂತ ಈ ರೀತಿ ಮಾತಾಡ್ತಾ ಇದ್ದೀರಾ? ಯಾಕೆ, ನೀನು ಯಾವ ಅಪರಾಧನೂ ಮಾಡಿಲ್ವಾ? ನನ್ನನ್ನು ಕೂಡ ಹಾಕಿದ್ದು, ಚಿತ್ರಹಿಂಸೆ ಕೊಟ್ಟಿದ್ದನ್ನ ನಾನಿನ್ನೂ ಮರ್ತಿಲ್ಲ. ಅತ್ತೆ, ನಾನು ನಿಮ್ಮನ್ನ ತಾಯಿ ಅಂತ ಪ್ರೀತಿಸ್ತವಳು, ಆರಾಧಿಸ್ತವಳು, ಅಂಥದ್ರಲ್ಲಿ ನಾನು ನಿಮ್ಗೆ ಆ ರೀತಿಯೆಲ್ಲ ಮಾಡ್ತೀನ? ಆವತ್ತು ನನ್ನ ರೂಪದಲ್ಲಿ ಬಂದು ನಿಮ್ಮನ್ನ ಯಾರೋ ಹಿಂಸೆ ಮಾಡಿದ್ದಾರೆ, ದಯವಿಟ್ಟು ನನ್ನ ಮಾತನ್ನ ನಂಬಿ. ನಿನ್ನ ಪಾಲಿಗೆ ನನ್ನ ನಂಬಿಕೆ ಅನ್ನೋದು ಅವತ್ತೇ ಸತ್ತೋಯ್ತು, ಇನ್ನ ನೀನ್ ನಂಬೋದಿಲ್ಲ. ಅಮೃತ ಅವರು ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಿನ್ನೆ ರಾತ್ರಿನೇ ಹೋದ್ರು, ಇಷ್ಟೊತ್ತಾದ್ರೂ ಬಂದಿಲ್ಲ ವಾಪಸ್ಸು. ಯಾವ ದೇವಸ್ಥಾನಕ್ಕೆ ಹೋದ್ರು ಅದೇನು ಕತೆ ನಾವು ಒಂದು ಗೊತ್ತಾಗಿಲ್ಲ. ಗೊತ್ತಾಗಿದ್ರೆ ನಾನಾದ್ರು ಹೋಗ್ಬೋದಾಗಿತ್ತು. ಮೊದಲೇ ಸುಸ್ತು ಅಂತ ಹೇಳ್ತಿದ್ರು, ಎಷ್ಟೇ ಬೇಡ ಅಂದಿರೋ ಕೇಳಲಿಲ್ಲ, ಹೋಗಿ ಬರ್ತೀನಿ ಅಂತ ಹೋದ್ರು. ಎಲ್ಲಿ ಹೋದ್ರಿ ಅವರು? ರಾತ್ರಿಯಿಂದ ನನ್ನೊಳಗಿದ್ದ ಯಾವುದೋ ಒಂದು ಶಕ್ತಿ ನಾನು ಕಳ್ಕೊಂಡಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಅಮೃತ ಅವ್ರ ವರ್ತನೆ ಕೂಡ ನನ್ನಿಂದ ಏನೋ ಮುಚ್ಚಿಡ್ತಿರೋ ಹಾಗಿತ್ತು. ಆದರೆ ಏನನ್ನು ಕಳ್ಕೊಂಡಿದ್ದೀನಿ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನಿನ್ನೆ ರಾತ್ರಿ ಏನೋ ವಿಶೇಷವಾದ ಘಟನೆ ನಡೆದಿದೆ, ಆದರೆ ಅದೇನು ಅಂತ ನೆನಪಿಗೂ ಬರ್ತಾ ಇಲ್ವಲ್ಲ. ನೀವೇನ ನನ್ನ ನಂಬಲಿಲ್ಲ ಅಂದ್ರೆ ಇನ್ಯಾರು ನಂಬ್ತಾರೆ? ನಂಬಿಕೆ ಅನ್ನೋ ಪದ ನಿನ್ ಬಾಯಲ್ಲಿ ಬಂದ್ರೆ ಆ ಪದಕ್ಕೆ ಅವಮಾನ ಆಗುತ್ತೆ. ನೀನು ನಾಗಿಣಿ, ನಿನ್ ವಿಷದ ಹುಳು ಅಂತ ಎಲ್ರು ಹೇಳಿದ್ರು, ನಾನು ಅವ್ರಗಳ ಮಾತನ್ನ ನಂಬದೆ ನಿನ್ ಪರವಾಗಿ ನಿಂತೆ ನೋಡು. ಅದೇ ನಾನು ಮಾಡಿದ ದೊಡ್ಡ ತಪ್ಪು, ಅದಕ್ಕೆ ಸರಿಯಾದ ಶಿಕ್ಷಣೆ ಕೊಟ್ಬಿಟ್ಟೆ ತಾಯಿ. ನೀನು ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ನೀವು ನನಗೆ ತಾಯಿ ಸ್ಥಾನದಲ್ಲಿ ಇರೋರು, ನೀವೇ ಈ ರೀತಿ ಹೇಳಿದ್ರೆ ಹೇಗತ್ತೆ? ನಿನ್ನ ಬಾಯಲ್ಲಿ ಅತ್ತೆ ಅಂತ ಕರೆಸ್ಕೊಂಡ್ರೆ ನನ್ನ ಮೈಯೆಲ್ಲ ಉರಿಯತ್ತೆ. ನೋಡು, ಇನ್ನು ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ, ನಿನಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಬಾಯಿ ಮಾತಿಂದ ಸಂಬಂಧಗಳು ಮುರಿದು ಹೋಗೋ ಹಾಗಿದ್ದಿದ್ರೆ ತಂದೆ ತಾಯಿ ಬಂಧು ಬೆಳಕನ್ನು ಇಂಥ ಅಪೂರ್ವವಾದ ಸಂಬಂಧಗಳು ಈ ಭೂಮಿ ಮೇಲೆ ಇರ್ತಾನೆ ಇರ್ಲಿಲ್ಲ ಅಲ್ವಾ ಅತ್ತೆ? ನಿನ್ನ ಕಂತೆ ಪುರಾಣನ ನನ್ನೆದುರಿಗೆ ಒದ್ರಕ್ ಬರ್ಬೇಡ, ಅದನ್ನ ಕೇಳುವಷ್ಟು ಪುರ್ಸತ್ತಾಗ್ಲಿ ತಾಳ್ಮೆ ಆಗ್ಲಿ ನನ್ನಲ್ಲಿಲ್ಲ. ಇನ್ನು ನಿಮ್ಮ ಹತ್ರ ಮಾತಾಡಿ ಯಾವ ಪ್ರಯೋಜನನೂ ಇಲ್ಲ ಅಂತ ಅನ್ಸತ್ತೆ. ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು ತಾನೇ? ನೀನು ಹೊರಡ್ತಾ ಇರ. ಅತ್ತೆ, ಹೋಗೋದಕ್ಕಿಂತ ಮುಂಚೆ ಒಂದ್ ಮಾತು. ಸರಿ, ಅದೇನಂತ ಹೇಳು.
ನಮ್ಮ ನಾಗಲೋಕದ ಪ್ರಾಣಶಕ್ತಿಯಾಗಿರೋ ನಾಗಮಣಿ ಅದರ ಬಗ್ಗೆ ನಿಮಗೆ ಏನೋ ಗೊತ್ತು ಅಂತ ಶಾಸ್ತ್ರಗಳು ಹೇಳಿದ್ರು ಅದನ್ನ ಕೇಳಣ ಅಂತ ಬಂದೆ ನಾಗಮಣಿನ ಅದೆಲ್ಲಿತ್ತು ನಿನ್ನೆ ರಾತ್ರಿ ಕಾಡಿನಲ್ಲಿ ನಾಗಮಣಿನ ನಾನು ಶಿವಲಿಂಗದ ಮೇಲೆ ಇಟ್ಟಿದ್ದೆ ಆದರೆ ಯಾರೋ ದುಷ್ಟರು ಅದನ್ನ ಕತ್ತಿಕೊಂಡು ಹೋಗಿದ್ದಾರೆ ಅವರು ಯಾರು ಅನ್ನೋದು ನಿಮಗೆ ಗೊತ್ತು ಅಂತ ಶಾಸ್ತ್ರಗಳು ಹೇಳಿದ್ರು ಇಲ್ಲ ಅದು ಯಾರು ಅನ್ನೋದು ನನಗೆ ಗೊತ್ತಿಲ್ಲ ಹಾಗಾದ್ರೆ ಶಾಸ್ತ್ರಗಳು ಸುಳ್ಳು ಹೇಳ್ತಾರಾ ಅದು ನನಗೆ ಗೊತ್ತಿಲ್ಲ ಅತ್ತೆ ನಾನು ಮಾಡಿಲ್ಲಿರೋ ತಪ್ಪನ್ನ ಮಾಡಿದಿನಿ ಅಂತ ಅನ್ಕೊಂಡು ನಾಗಮಣಿ ಎಲ್ಲಿದೆ ಅನ್ನೋ ವಿಚಾರನ್ನ ನನಗೆ ಹೇಳದೇ ಇರಬೇಡಿ ದಯವಿಟ್ಟು ದಯವಿಟ್ಟು ಹೇಳಿ ಅತ್ತೆ ಶಾಸ್ತ್ರಿಗಳು ನಾಗಮಣಿ ಬಗ್ಗೆ ನಿಮಗೆ ನಿಖರವಾಗಿ ಗೊತ್ತು ಅಂತ ಹೇಳಿದ್ದಾರೆ ನಿಮ್ಮ ಕೈ ಮುಗಿತೀನಿ ನಾಗಮಣಿ ಎಲ್ಲಿದೆ ಅಂತ ಹೇಳಿ ಅತ್ತೆ ಅಂದ್ರೆ ಶಾಸ್ತ್ರಿಗಳು ನಾಗಮಣಿ ನನ್ನ ಹತ್ರನೇ ಇದೆ ಅಂತ ಹೇಳಿದರ ಹೌದು ನಾಗಮಣಿ ನನ್ನ ಹತ್ರನೇ ಇದೆ ನಾಗಮಣಿ ನನ್ನ ಕೈಗೆ ಸಿಕ್ಕಾಗಿ ಸಿಕ್ಕಿ ನನ್ನ ಕೈಯಿಂದ ತಪ್ಪ ಹೋಗೋದಂದ್ರೆ ಏನು ನಾಗಮಣಿನ ಎತ್ಕೊಂಡು ಹೋಗಿರೋದು ಒಂದು ಹೆಂಗಸು ಅಂತ ಗೊತ್ತಾಗ್ತಾ ಇದೆ ಆದ್ರೆ ಆ ಹೆಂಗಸು ಯಾರು ಅನ್ನೋದು ಗೊತ್ತಾಗದಿರೋಕ್ ಮಾಡಿದಾನೆ ಆ ಕುತಂತ್ರಿ ಶಾಸ್ತ್ರಿ ಶುಭ ಕಾರ್ಯಕ್ಕೆ ಹೋಗುವಾಗ ಅಡ್ಡ ಬರೋ ಅಶುಭ ಬೆಕ್ಕಿನ ಹಾಗೆ ಶಾಸ್ತ್ರಿ ಅಡ್ಡ ಬರ್ತಾನೆ ಇದ್ದಾನೆ ಅಂದ್ರೆ ಇವತ್ತು ಆ ಹೆಂಗಸು ಯಾರು ಅಂತ ತಿಳ್ಕೊಂಡೆ ತಿಳ್ಕೊತೀನಿ ಜೈ ಮಹಾಕಾಲ ಮಾಯಾ ದರ್ಪಣ ನಾಗಮಣಿಯನ್ನ ಯಾರು ಎತ್ಕೊಂಡು ಹೋದ್ರು ಅಂತ ಸೂಕ್ಷ್ಮವಾಗಿ ನನಗೆ ತಿಳಿಸು ನಾಗಮಣಿ ನಿಮ್ಮ ಹತ್ರ ಇದೆಯಾ ಇವಳು ಹೇಳಿದ್ದನ್ನ ನಾನೇ ತಪ್ಪಾಗಿ ಅರ್ಥ ಮಾಡ್ಕೊಂಡ ಇಲ್ಲ ಇಲ್ಲ ನಾನು ಇದನ್ನ ನಂಬೋದಿಲ್ಲ ಶಾಸ್ತ್ರಿಗಳು ಏನು ಹೇಳಿದ್ರು ಶಾಸ್ತ್ರಿಗಳು ನಾಗಮಣಿ ಯಾರು ಎತ್ಕೊಂಡು ಹೋಗಿದ್ದಾರೆ ಅನ್ನೋದು ನಿಮ್ಮ ಅತ್ತೆ ಗೊತ್ತು ಅಂತ ಹೇಳಿದ್ರು